वेलकम टू माय चैनल फ्रेंड्स दीपावली हेगिद्रु बर्ता इदे अल्वा सो दीपावली गे हेगे नावु सुंदरवागिरुवंत ओंदु मेकअप अन्न मनेयल्ले माड्कोबहुदु अंत ई वीडियोदल्ली तोरिस्तीनि ओके नन्न फेस नोडे गोत्तागिरबहुदु तुंबा टेरिबल आगि कानिस्तिदीनि अल्वा हौदु बिकॉज़ याकंद्रे नन्न फेस वाश् माड्कोंडु बंदिदीनि स्वल्प हुषारु इल्ल कोल्ड आगिदे सो तुंबा जन हुडुगरु कमेंट माड्तारे नंगे गोत्तु मेकअप इल्लदे हुडुगिरन्न नोडक्कागल्ल गुरु अंत हंगेनिल्ल सो बन्नि मेकअप हेगे माडोदु अंत नोडोण फस्ट ಕೂದಲನೆಲ್ಲ ಹಿಂದೆ ಕಾಪಿಕೊಂಡ್ಬಿಡೋಣ ಆಯಿಲಿ ಫೇಸ್ ಇರಲಿ ಡ್ರೈ ಫೇಸ್ ಇರಲಿ ಮೇಕಪ್ಗೆ ಯೂಶುವಲಿ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ ಇವತ್ತು ನಾನು ಇಲ್ಲಿದೆಯಲ್ಲ ಈ ಒಂದು ನ್ಯೂಟ್ರಿಜಿನ್ ಅದು ಮಾಯಿಶ್ಚರೈಸರ್ ಅನ್ನು ನಾನು ಯೂಸ್ ಮಾಡ್ತೀನಿ ನಾನು ಇಲ್ಲಿ ಕ್ಯಾಮೆರಾದು ಲೆನ್ಸ್ ನೋಡ್ಕೊಂಡು ಮಾಡೋದಿಕ್ಕಾಗಲ್ಲ ಮೇಕಪ್ ಈ ಕಡೆ ನೋಡ್ಕೊಂಡು ಮಾಡ್ತೀನಿ ಸೋ ಈ ತರ ಫೇಸ್ ಗೆ ಚೆನ್ನಾಗಿ ನಾನು ಮಾಯಿಶ್ಚರೈಸರ್ ಅನ್ನು ಹಚ್ಚಿಕೊಳ್ಳೋಣ ಮಾಯಿಶ್ಚರೈಸರ್ ಹಚ್ಚಿಕೊಂಡಾಯ್ತು ಸೋ ನೀವು ನೆಕ್ಸ್ಟ್ ಲಾಸ್ಟ್ ಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋದಲ್ವಾ ಅದಕ್ಕಿಂತ ಮುಂಚೆ ಲಿಪ್ಸ್ ಕೂಡ ಮಾಯಿಶ್ಚರೈಸ್ ಆಗಬೇಕು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಇಲ್ಲಿ ಇದು ಚಾಪ್ಸ್ಟಿಕ್ ದು ಲಿಪ್ ಬಾಮ್ ಬರುತ್ತಲ್ವಾ ಈ ಚಾಪ್ಸ್ಟಿಕ್ ಲಿಪ್ ಬಾಮ್ ಇದೆ ನಾನು ಲಿಪ್ಸ್ ಅನ್ನು ಮಾಯಿಶ್ಚರೈಸ್ ಮಾಡ್ಕೊತೀನಿ ಅವರದು ಲರೋಶ್ ಪೋಸೆ ಅವರದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಎಸ್ಪಿಎಫ್ 50 ಪ್ಲಸ್ ಪ್ಲಸ್ ಇದೆ ಇದು ಅಷ್ಟೇ ಜಾಸ್ತಿ ಹಾಕೊಳ್ಳೋದು ಬೇಡ ಬಿಕಾಸ್ ಮೇಕಪ್ ಅಲ್ವಾ ಜಾಸ್ತಿ ಪ್ರಾಡಕ್ಟ್ ಜಾಸ್ತಿ ಲೇಯರ್ ತರ ಆದ್ರೂ ಚೆನ್ನಾಗಿರಲ್ಲ ತುಂಬಾ ಫೇಸ್ ಒಳ್ಳೆ ತುಂಬಾ ಏನೋ ಪೇಂಟ್ ಬರ್ತಿರೋ ಕಾಣುತ್ತೆ ನೋಡಿ ಇಷ್ಟೇ ಇಷ್ಟು ಮೇಕಪ್ ತನ್ನ ತಗೊಂಡು ಈ ತರ ಸ್ಪ್ರೆಡ್ ಮಾಡ್ಕೊಂಡು ನಾನು ಫೇಸ್ ತುಂಬಾ ಹಚ್ಚಿಕೊಳ್ತೀನಿ ನೆಕ್ಕಿಗೂ ಮರಿಬಾರದು ಇವಾಗ ಸನ್ಸ್ಕ್ರೀನ್ ಹಚ್ಚಿ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವಾಗಲೂ ಪ್ರೈಮರ್ ಅನ್ನು ಹಚ್ಚಿಕೊಬೇಕು ಪ್ರೈಮರ್ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಸ್ಕಿನ್ ಮತ್ತೆ ನಿಮ್ಮ ಫೌಂಡೇಶನ್ ಮಧ್ಯೆ ಒಂದು ಲೇಯರ್ ಆಗಿ ಮಾಡುತ್ತೆ ನಿಮ್ಮ ಓಪನ್ ಪೋರ್ಸ್ ಎಲ್ಲ ಮೇಕಪ್ ಎಲ್ಲ ಆದ್ಮೇಲೆ ಕಾಣದಿರೋ ತರ ಅದು ಬ್ಲರ್ ಮಾಡುತ್ತೆ ಇವತ್ತು ನಾನು ಬೆನಿಫಿಟ್ ಪೋರ್ ಪ್ರೊಫೆಷನಲ್ ಪ್ರೈಮರ್ ಅನ್ನು ಹಚ್ಚಿಕೊತಿದ್ದೀನಿ ಫುಲ್ ಫೇಸ್ ಗೆ ಹಚ್ಚಿಕೊಳ್ಳೋದು ಬೇಡ ಚೂರೇ ಚೂರ್ ತಗೊಂಡು ಇಲ್ಲಿ ಟಿ ಝೋನ್ ಗೆ ಹಚ್ಚಿಕೊಂಡ್ರೆ ಸಾಕು ಈ ತರ ಬ್ಲೆಂಡ್ ಮಾಡ್ಕೊಳ್ಳಿ ಯಾಕೆ ಟೀಸ್ ಇವಾಗ ಪ್ರೈಮರ್ ಹಚ್ಚಿಕೊಂಡಾಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ ಕರೆಕ್ಷನ್ ಕಲರ್ ಕರೆಕ್ಷನ್ ಅಂದ್ರೆ ಏನಪ್ಪ ಅಂದ್ರೆ ಈಗ ನಿಮಗೆ ಬಾಯ್ ಸುತ್ತ ಎಲ್ಲ ಕಪ್ಪಗಿರುತ್ತೆ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅದರ ಮೇಲೆ ನೀವು ಕಲರ್ ಕರೆಕ್ಟ್ ಮಾಡ್ಕೊಳ್ಳದೆ ಡೈರೆಕ್ಟ್ ಆಗಿ ಫೌಂಡೇಶನ್ ಹಚ್ಚಿಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಒಂದು 2 ಅವರ್ಸ್ ಆದ್ಮೇಲೆ ಮೇಕಪ್ ಹಚ್ಚಿಕೊಂಡ ಆದ್ಮೇಲೆ ಇಲ್ಲೆಲ್ಲ ನಿಮಗೆ ಗ್ರೇ ಕಲರ್ ಒಂದರ ಕಪ್ಪು ಕಾಣಿಸ್ತಾ ಹೋಗುತ್ತೆ ಸೋ ಆತರ ಕಾಣಿಸಬಾರದು ನಿಮ್ಮ ಫೇಸ್ ಈಕ್ವಲ್ ಆಗಿ ಫೇಸ್ ಕಂಪ್ಲೀಟ್ ಆಗಿ ಫ್ಲಾಲೆಸ್ ಆಗಿ ಕಾಣಿಸಬೇಕು ಒಂದೇ ಟೋನ್ ಕಾಣಿಸಬೇಕು ಅಂದ್ರೆ ನೀವು ಕಲರ್ ಕರೆಕ್ಟ್ ಮಾಡ್ಕೋಬೇಕು ಇದು ಕನ್ಸೀಲರ್ ಬೇರೆ ಕಲರ್ ಕರೆಕ್ಷನ್ ಬೇರೆ ಅಂದ್ರೆ ನಿಮ್ಮ ಈವನ್ ಟೋನ್ ಔಟ್ ಮಾಡೋದಿಕ್ಕೆ ಕಲರ್ ಕರೆಕ್ಟರ್ ಅನ್ನು ಯೂಸ್ ಮಾಡೋದು ನನ್ನ ಫೇವರೇಟ್ ಕಲರ್ ಕರೆಕ್ಟರ್ ಅಂದ್ರೆ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಎಲೆ ಗರ್ಲ್ದು ಪ್ರೋ ಕನ್ಸೀಲ್ ಕಲರ್ ಕರೆಕ್ಟರ್ ಬರುತ್ತೆ ಇವತ್ತು ನಾನು ಆರೆಂಜ್ ಕಲರ್ ಕರೆಕ್ಟರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಕಲರ್ ಕರೆಕ್ಷನ್ ನನಗೆ ಇಲ್ಲೊಂದು ಸ್ವಲ್ಪ ಎಲ್ಲೆಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಪ್ಪು ಕಪ್ಪಗನ್ಸುತ್ತೆ ಅಲ್ಲೊಂದು ಸ್ವಲ್ಪ ಹಚ್ಕೊಂಡು ಮಾಡ್ತೀನಿ ಇಲ್ಲೊಂದು ಸ್ವಲ್ಪ ಕಣ್ಣು ಕೆಳಗಡೆ ಒಂದು ಸ್ವಲ್ಪ ಹಚ್ಕೋತೀನಿ ಸೊ ನೋಡಿದ್ರಿ ಅಲ್ಲ ಈ ಥರ ಹಚ್ಕೊಂಡ್ಬಿಟ್ಟು ಫ್ರೆಂಡ್ಸ್ ನನಗಾಗಲಿ ಲೆನ್ಸಲ್ಲಿ ಕಾಣಿಸ್ತಿಲ್ಲ ಅಷ್ಟು ಸೊ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿರೋದು ಒಂದು ಮಿರರ್ ಇದೆ ಈ ಮಿರರ್ ನೋಡಿಕೊಂಡು ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ಮಿರರ್ ನೋಡ್ಕೊಂಡು ನಾನು ನನ್ನ ಒಂದು ಕಲರ್ ಕರೆಕ್ಷನ್ ಅನ್ನು ಬ್ಲೆಂಡ್ ಮಾಡ್ಕೋತೀನಿ ಕೈಯೇ ಫಿಂಗರ್ ಟಿಪ್ ಯೂಸ್ ಮಾಡ್ಕೊಂಡೆ ಬ್ಲೆಂಡ್ ಮಾಡ್ಕೊಂಡು ಕಲರ್ ಕರೆಕ್ಟ್ ಮಾಡಿದ್ಮೇಲೆ ಫೌಂಡೇಶನ್ ಹಚ್ಕೊಬೇಕು ಫೌಂಡೇಶನ್ ಅಲ್ಲಿ ನನ್ನ ಫೇವರೇಟ್ ಅಂತ ಬಂದ್ರೆ ನನ್ನ ಹತ್ರ ಎಲ್ಲಾ ಒಂದು ಪ್ರಾಡಕ್ಟ್ ಅಲ್ಲೂ ಹೈ ಎಂಡ್ ಬ್ರ್ಯಾಂಡ್ ಇದೆ ಮತ್ತೆ ಡ್ರಗ್ ಸ್ಟೋರ್ ಅಂದ್ರೆ ಮೇಬಿಲೀನ್ ಈ ತರ ಲಾರಿಯಲ್ ಈ ತರ ಡ್ರಗ್ ಸ್ಟೋರ್ ಬ್ರ್ಯಾಂಡ್ಸ್ ಇದೆ ಮತ್ತೆ ಟಾಪ್ ಎಂಡ್ ಬ್ರ್ಯಾಂಡ್ಸ್ ಗಳನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಟಾಪ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಅಲ್ಲಿ ನನ್ನ ಫೇವರೇಟ್ ಫೌಂಡೇಶನ್ ಅಂದ್ರೆ ಅದು ಮೇಬಿಲೀನ್ ಫೌಂಡೇಶನ್ ನಂಗೆ ಲಾರಿಯಲ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಇಲ್ಲಿ ನೋಡಿ ಈ ತರ ಸೂಪರ್ ಸ್ಟೇ ಮೆಬಿಲಿನ್ದು ಒಂದು ಇದು ಬರುತ್ತೆ ಇದೊಂದು ಇಷ್ಟ ಮತ್ತೆ ಮೆಬಿಲಿನ್ ಅಲ್ಲೇ ಫಿಟ್ ಮೀ ಫೌಂಡೇಶನ್ ಬರುತ್ತೆ ಇದು ನನ್ನ ಶೇಡ್ ಬಂದು 128 ಶೇಡ್ ನಂಬರ್ 128 ಇದಿದೆ ಇನ್ನು ಟಾಪ್ ಎಂಡ್ ಬ್ರ್ಯಾಂಡ್ ಅಲ್ಲಿ ಬಂದ್ರೆ ನನಗೆ ಮ್ಯಾಕ್ ಆಕ್ಚುಲಿ ನನಗೆ ಬ್ರೇಕ್ಔಟ್ಸ್ ಮಾಡಿತ್ತು ಮ್ಯಾಕ್ ಅಷ್ಟು ಇಷ್ಟ ಆಗಲ್ಲ ಯೂಸ್ ಮಾಡಿದ್ದೀನಿ ನನಗೆ ನಾರ್ಸ್ದು ಫೌಂಡೇಶನ್ ತುಂಬಾ ಇಷ್ಟ ಆಗುತ್ತೆ ಇದ್ರ ಬಿಲ್ಲಿಂದು ಫಿಟ್ ಮೀ ಫೌಂಡೇಶನ್ ಅನ್ನೇ ಹಚ್ಕೋತೀನಿ
ನಾನು ಫಸ್ಟ್ ಎಲ್ಲ ಡಾಟ್ ಡಾಟ್ ಅಂತ ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡ್ಬಿಟ್ಟು ಒಂದೊಂದು ಫೌಂಡೇಶನ್ ಬೇಗ ಡ್ರೈ ಆಗುತ್ತೆ. ಆ ಥರ ಫೌಂಡೇಶನ್ ಆದರೆ ಮುಂಚೆನೇ ಡಾಟ್ ಇಟ್ಕೊಂಬಿಡಿ. ಮೆಬಿಲಿನ್ ಫಿಟ್ ಮೀ ಏನು ತುಂಬ ಡ್ರೈ ಆಗಲ್ಲ, ಸೊ ನೀವು ಎಷ್ಟೊತ್ತಾದರೂ ತೊಗೊಂಡು ನಿಧಾನಕ್ಕೆ ಬ್ಲೆಂಡ್ ಮಾಡಿದ್ರು ಅದು ಹಾಗೆ ಇರುತ್ತೆ. ಅದು ಬರೋದು ಈ ಥರದ್ದು ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಸೊ ನನಗನ್ಸುತ್ತೆ ಈ ಥರ ಶೇಪಲ್ಲಿರೋದು ತುಂಬ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು ಇದಕ್ಕಿಂತ. ಸೊ ನಾನು ಇದನ್ನು ಆಲ್ಮೋಸ್ಟ್ ವೆಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ನೀರಾಕಿ. ಇವಾಗ ನಾನು ಮಿರರ್ ನೋಡಿಕೊಂಡು ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೋತೀನಿ. ಫ್ರೆಂಡ್ಸ್, ಯಾವತ್ತೇ ಆದ್ರೂ ನೀವು ನಿಮ್ಮ ಫೌಂಡೇಶನನ್ನು ಬ್ಲೆಂಡ್ ಮಾಡೋದಕ್ಕೆ ಎಷ್ಟು ಸಮಯ ಆಗುತ್ತೆ ಅಷ್ಟು ಸಮಯ ತೊಗೊಂಡು ಮೇಕಪ್ಪನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡಲಿಲ್ಲ ಅಂದರೆ ಆಕ್ಸಿಡೈಸ್ ಆಗುತ್ತೆ, ಚೆನ್ನಾಗಿ ಕಾಣಲ್ಲ, ಪ್ಯಾಚಿ ಪಾಚಿ ಆಗಿ ಕಾಣಿಸುತ್ತೆ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ತುಂಬ ಎಷ್ಟು ಸಮಯ ಆಗುತ್ತೆ, ಒಂದು 3-4 ನಿಮಿಷ ಆಗುತ್ತೆ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ. ಅಷ್ಟು ಸಮಯ ತೊಗೊಂಡು ನಿಧಾನಕ್ಕೆ ಬ್ಲೆಂಡ್ ಮಾಡ್ಕೋಬೇಕು ನೀವು. ಫ್ರೆಂಡ್ಸ್, ತುಂಬ ಜನ ಫೇಸ್ಗೆಲ್ಲ ಹಚ್ಕೊಂಡ್ಬಿಟ್ಟು ನೆಕ್ಕನ್ನು ಮರ್ತ್ಬಿಡ್ತಾರೆ. ನಾನು ನೆಕ್ಕಿಗೆ ಸೆಪ್ರೇಟಾಗಿ ಹಚ್ಚಲ್ಲ, ಇಲ್ಲಿ ಏನಿದೆ ಎಲ್ಲ ಸ್ಪಾಂಜಲ್ಲಿ ಉಳಿದಿರೋ ಫೌಂಡೇಶನನ್ನೇ ತೊಗೊಂಡು ನೆಕ್ಕಿಗೂ ಈ ಥರ ಡ್ಯಾಬ್ ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ನೆಕ್ ಒಂದು ಕಲರು, ಫೇಸ್ ಒಂದು ಕಲರ್ ಇರಲ್ಲ, ಎರಡು ಈಕ್ವಲ್ ಆಗಿ ಕಾಣಿಸುತ್ತೆ. ಸೊ ಆ ಥರ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ, ಚೆನ್ನಾಗಿ ಈಗ ಫೇಸನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಓವರಾಗೂ ಇಲ್ಲ ನೋಡಿ, ಎಷ್ಟು ನ್ಯಾಚುರಲ್ ಫಿನಿಶ್ ಬಂದಿದೆ. ಸೊ ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗುವಂತಹ ಕಲ್ಲರನ್ನು ತೊಗೋಬೇಕು. ಒಂದೊಂದ್ಸತಿ ಏನು ಮಾಡ್ತಾರೆ ಅಂದರೆ ನಾನು ತುಂಬ ಫೇರಾಗಿ ಕಾಣಿಸ್ಬೇಕು ಅಂತ, ನಾವು ಎಷ್ಟೊಂದು ಜನ ನಮ್ಮ ಸ್ಕಿನ್ ಟೋನ್ಗಿಂತ ಒಂದು 3-4 ಶೇಡು ತುಂಬ ಲೈಟಾಗಿರೋದು ತೊಗೊಳ್ತಾರೆ, ಆವಾಗ ಅದು ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ. ನಿಮ್ಮ ಸ್ಕಿನ್ ಟೋನ್ಗೆ ಟ್ರೂ ಮ್ಯಾಚು ಅಥವಾ ಒಂದೇ ಒಂದು ಚೂರು ಲೈಟಾಗಿರೋದನ್ನು ತೊಗೋಬೇಕು, ತುಂಬ ತೀರಾ ಲೈಟಾಗಿರೋದನ್ನು ತೊಗೊಳಕ್ಕೆ ಹೋಗಬಾರ್ದು. ಸೊ ಇವಾಗ ಇದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಕನ್ಸೀಲರ್. ಸೊ ಕನ್ಸೀಲರಲ್ಲೂ ನನಗೆ ಎರಡು ಫೇವ್ರೆಟ್ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ಎಲೆ ಗರ್ಲ್ದು ಪ್ರೋ ಕನ್ಸೀಲರ್, ಇದು ಬಂದು ಪ್ಯೂರ್ ಬಿಎಚ್ ಈ ಕಲರಲ್ಲಿ ಬಂದಿದೆ. ಇನ್ನೊಂದು ಬಂದುಬಿಟ್ಟು ಮೆಬಿಲಿಂದು. ಇಲ್ಲಿ ನೋಡಿ, ನಾನು ಬರೀ ಕಣ್ಣು ಕೆಳಗಷ್ಟೇ ನಾನು ಈ ಥರ ಹಾಕೋತೀನಿ. ಮತ್ತೆ ನೋಡ್ಕೊಳ್ಳಿ ಎಲ್ಲಾದರೂ ನೀವು ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆಯಾ ಅಂತ. ಸೊ ಅಲ್ಲಿ ನೀವು ಈ ಥರ ಕನ್ಸೀಲರ್ನ, ಮತ್ತೆ ನಾನು ಈ ಕನ್ಸೀಲರನ್ನು ಅದೇ ಒಂದು ಫೌಂಡೇಶನ್ ಬ್ಲೆಂಡ್ ಮಾಡಿರೋ ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತೀನಿ. ಫ್ರೆಂಡ್ಸ್, ಅದು ಎಲೆ ಗರ್ಲ್ ತೋರಿಸಿದ್ನಲ್ಲ, ತುಂಬಾನೇ ಚೆನ್ನಾಗಿದೆ. ಎಷ್ಟು ನೋಡಿ, ಎಷ್ಟು ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ ಗೊತ್ತಾ. ಆ ಫೌಂಡೇಶನ್ ಎಲ್ಲ ಹಾಕಿ ಆಯಿತು, ಕನ್ಸೀಲರ್ ಎಲ್ಲ ಹಚ್ಕೊಂಡಾಯ್ತು, ಇವಾಗ ನಮ್ಮ ಫೇಸನ್ನು ನಾವು ಸೆಟ್ ಮಾಡಬೇಕು. ಹಾಗಂತ ಹೇಳಿಬಿಟ್ಟು ಒಂದು ರಾಶಿ ಪೌಡರ್ ತೊಗೊಂಡು ಮುಖ ತುಂಬ ಹಚ್ಕೊಳ್ಳೋದಲ್ಲ. ನಿಮ್ಮ ಟಿ ಝೋನ್ ಎಲ್ಲಿ ನಿಮಗೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ ಮಾತ್ರ ನೀವು ಲೂಸ್ ಸೆಟ್ಟಿಂಗ್ಸ್ ಪೌಡರನ್ನು ತೊಗೊಂಡು ನೀವು ಸೆಟ್ ಮಾಡ್ಕೋಬಹುದು. ಇದು ಲೂಸ್ದು ಸೆಟ್ಟಿಂಗ್ ಪೌಡರ್ ಸಿಗುತ್ತೆ ಈ ಥರ, ಇಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಇದನ್ನು ತೊಗೊಂಡು ನೀವು ಸ್ವಲ್ಪ ಸ್ವಲ್ಪ ತೊಗೊಂಡು ಕಣ್ ಕೆಳಗಡೆ ಈ ರೀತಿಯಾಗಿ. ಇವಾಗ ಪೌಡರಿಂದ ನೀಟಾಗಿ ಫುಲ್ ಫೇಸನ್ನು ಸೆಟ್ ಮಾಡ್ಕೊಂಡಾಯ್ತು. ಫ್ರೆಂಡ್ಸ್, ಕೆಲವರೊಂದು ಕಾಂಟೂರ್ ಯೂಸ್ ಮಾಡ್ತಾರೆ, ಕಾಂಟೂರ್ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡ್ಬೋದು, ಬಟ್ ನಾನಿವತ್ತು ಕಾಂಟೂರಿಂಗ್ ಯೂಸ್ ಮಾಡ್ತಾ ಇಲ್ಲ. ಸ್ಟೆಪ್ ಬಂದುಬಿಟ್ಟು ಬ್ಲಷ್ ಹಾಕೊಬೇಕು. ಸೊ ಬ್ಲಷಲ್ಲಿ ಎರಡು ಥರ ಇದೆ. ನನ್ನ ಫೇವ್ರೇಟ್ ಯಾವುದಪ್ಪ ಅಂದರೆ ಬೆನಿಫಿಟ್ದು ಗೋಗೋ ಟಿಂಟ್ ಅಂತ ಬರುತ್ತೆ, ಇದು ಲಿಕ್ವಿಡ್ ಬ್ಲಷ್ಷು, ಇದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದು ರಿಮೆಲ್ ಲಂಡನ್ದು, ಇಲ್ಲಿ ಮ್ಯಾಕ್ಸಿ ಬ್ಲಷ್ ಅಂತ ಬರುತ್ತೆ. ಇದೊಂದು ಇಷ್ಟು ಪೌಚಲ್ಲಿ ಎಲ್ಲ ನನ್ನ ಮೇಕಪ್ ಬ್ರಷಸ್ಸೇ ಇರೋದು. ಸೊ ಇದು ಬಂದುಬಿಟ್ಟು ಆ್ಯಂಗಲ್ಡ್, ಇಲ್ಲಿ ನೋಡುತ್ತಿದ್ದೀರಲ್ಲ. ಸೊ ಆಸ್ತಿಯೆಲ್ಲ ಹಾಕೊಳಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಡ್ಯಾಬ್ ಮಾಡ್ಕೋತೀನಿ, ಈ ಥರ ಡ್ಯಾಬ್ ಮಾಡಿಕೊಂಡು ಈ ಥರ ಇದು ಮಾಡ್ತೀನಿ. ಸೊ ದ್ಯಾಟ್ ಎಕ್ಸಸ್ ಏನಾದರೂ ಇದ್ರೆ ಅದು ಹೊರಟೋಗುತ್ತೆ. ಬ್ಲಷನ್ನ ಆ್ಯಪಲ್ ಆಫ್ ದ ಚೀಕ್ ಅಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿಗೆ ಹಚ್ಕೋತಾರೆ, ಆ ಥರ ಹಚ್ಕೊಳಕ್ಕೆ ಹೋಗಬಾರ್ದು. ಯಾವತ್ತಿದ್ರು ನಿಮ್ಮ ಬ್ಲಷು ಇಲ್ಲಿಗೆ ಹೋಗ್ಬೇಕು ಈ ಥರ. ಸೊ ಅವಾಗ ಏನಂದರೆ ಒಂಥರ ಎಲಾಂಗೇಟೆಡ್, ಒಂಥರ ಲಿಫ್ಟೆಡ್ ಫೇಸ್ ಲುಕ್ಕು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ಬೋದು, ನಾನು ಇಲ್ಲಿಂದ ಶುರು ಮಾಡಿ ಈ ಥರ ನಾನು ಇಲ್ಲಿ ಬ್ಲಷ್ ಹಾಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ನೋಡಿ, ಬ್ಲಷ್ಷು ಪ್ಯಾಚಿ ಪ್ಯಾಚಿ ಥರ ಅನ್ನಿಸ್ತಾ ಇಲ್ಲ. ಸೊ ಈ ಥರ ಬ್ಲೆಂಡ್ ಆಗಿರ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋಸು. ಐಬ್ರೋಸಲ್ಲೂ ಅಷ್ಟೇ, ನನ್ನ ಹತ್ರ ನನ್ನ ಫೇವ್ರೇಟ್ ಯಾವ ಇದು ತುಂಬ ಇದು ಬೆನಿಫಿಟ್ದು ಇದೊಂದು ಇಷ್ಟ ಆಗುತ್ತೆ. ಇದು ತುಂಬ ಅಂದರೆ ತುಂಬಾ ಸಖತ್ತಾಗಿದೆ, ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಹೌದು. ಇಷ್ಟೇ ಇಷ್ಟಿದೆ, ಇದಕ್ಕೇ
ಎರಡು ಸಾವಿರನೋ ಏನೋ ರೂಪಾಯಿ ಆಗ್ಬಿಡುತ್ತೆ, ತುಂಬ ಕಾಸ್ಟ್ಲಿ. ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನನ್ನ ಹತ್ರ ಇನ್ನೊಂದಿದೆ, ಇದು ಶುಗರ್ ಕಾಸ್ಮೆಟಿಕ್ದು. ಇದು ಫ್ರೆಂಡ್ಸ್ ಯಾವತ್ತೂ ಡಾರ್ಕ್ ಬ್ರೌನ್ ಕಲರನ್ನು ಯೂಸ್ ಮಾಡಿ. ನಮ್ಮ ಇಂಡಿಯನ್ಸ್ಗೆ ಯಾವಾಗಲೂ ಐಬ್ರೋಸ್ ಬಂದುಬಿಟ್ಟು ಡಾರ್ಕ್ ಕಲರ್ ಇರುತ್ತೆ, ಡಾರ್ಕ್ ಕಲರ್ ಇದೆ ಅಂದ್ಬಿಟ್ಟು ಡಾರ್ಕ್ ಕಲರ್ ಅಂದರೆ ಕಪ್ಪು ಕಲರಿರೋ ಐಬ್ರೋಸ್ದು ಫಿಲ್ಲರ್ಸನ್ನು ಯೂಸ್ ಮಾಡಬಾರ್ದು. ಯಾವತ್ತೂ ಡಾರ್ಕ್ ಬ್ರೌನ್ ಕಲರನ್ನು ಯೂಸ್ ಮಾಡಿದ್ರೆ ನ್ಯಾಚುರಲ್ ಫಿನ್. ಇನ್ನು ನನಗೆ ಮೂರನೇ ಇಷ್ಟವಾಗಿರೋದಂದರೆ ಮೆಬಿಲಿಂದು ಇಲ್ಲಿ ಪೋಮೇಡ್ ಅಂತ ಬರುತ್ತೆ. ಇದು ಪೋಮೇಡ್ ಅಂದರೆ ಈ ಥರ ಡಿಪ್ ಮಾಡಿಬಿಟ್ಟು ನಿಮ್ಮ ಐಬ್ರೋನ ಫಿಲ್ ಮಾಡ್ಕೋಬೋದು. ಈ ಕಲರಲ್ಲಿ ಇರುತ್ತೆ ನೋಡಿ, ಇಲ್ಲಿ ಯೂಸ್ ಮಾಡ್ತೀನಿ. ಒಂದ್ ಕಡೆ ಈ ತರ ಸ್ಪೂಲಿ ಇದೆ, ಇನ್ನೊಂದ್ ಕಡೆ ಈ ತರ ಟರ್ನ್ ಮಾಡಿದ್ರೆ ನಿಮ್ ಸ್ಪೂಲಿಯಲ್ಲಿ ನಿಮ್ಮ ನ್ಯಾಚುರಲ್ ಐಬ್ರೋಸ್ ಅನ್ನ ಈ ತರ ಕೂಮ್ ಮಾಡ್ಕೊಳ್ಳಿ. ಕೂಮ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ನಂಗೆ ಆಲ್ರೆಡಿ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿದೆ. ಇಲ್ಲೊಂದ್ ಸ್ವಲ್ಪ ಐಬ್ರೋಸ್ ಮಾಡುವಾಗ ಅವರು ಜಾಸ್ತಿ ಕಿತ್ಬಿಟ್ಟು ಅಲ್ಲಿ ಕೂದಲೇ ಬೆಳೀತಾ ಇಲ್ಲ. ಸೊ ಅಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಮಾತ್ರ ಫಿಲ್ ಮಾಡ್ಕೊಡ್ತೀನಿ. ನನಗೇನು ಕಂಪ್ಲೀಟ್ ಐಬ್ರೋ ಮಾಡ್ಕೊಂಡು ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ತಿಕ್ಕಾಗೆ ಇದೆ ನಂದು. ಸೊ ಇಲ್ಲಿ ಸ್ವಲ್ಪ ತಗೊಂಡು ನಾನು ಇಲ್ಲೆಲ್ಲ ಡ್ರಾ ಮಾಡಕ್ ಹೋಗಲ್ಲ, ಅಲ್ಲ ಹಾಗೆ ಬಿಡ್ತೀನಿ. ಐಬ್ರೋನ ಫಿಲ್ ಮಾಡಿದ್ಮೇಲೆ ಮತ್ತೆ ಒಂದ್ಸತಿ ಈ ತರ ಕೂಮ್ ಮಾಡ್ಕೋತೀನಿ, ಯಾಕಂದ್ರೆ ಏನಾದ್ರೂ ಎಕ್ಸಸ್ ಇದ್ರೆ ಅದೆಲ್ಲ ಹೊರಟೋಗಿಂದ. ನೆಕ್ಸ್ಟ್ ಐ ಶ್ಯಾಡೋ, ನನ್ನ ಫೇವ್ರೆಟ್ ಐ ಶ್ಯಾಡೋ ಪ್ಯಾಲೆಟ್ ಬಂದ್ಬಿಟ್ಟು ಹುಡಾ ಬ್ಯೂಟಿದು. ಹುಡಾ ಬ್ಯೂಟಿದು ಇದು ನ್ಯೂಡ್ ರಿಚ್ ಐ ಶ್ಯಾಡೋ ಪ್ಯಾಲೆಟ್ ಬರುತ್ತೆ. ಇದು ನಂಗೆ ತುಂಬಾನೇ ಇಷ್ಟ. ಈ ತರ ಐಬ್ರೋ ಇದಿರುತ್ತೆ, ಇದು ಡೆಪಾಸಿಟ್ ಮಾಡೋಕೆ, ಇದು ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ನಾ ಈ ಕ್ರೀಸ್ ಇಲ್ಲೇನು ನೀವು ಕಣ್ಣನ್ನ ಹಿಂಗೆ ಮುಚ್ಚಿದ್ರೆ ಕಾಣಿಸುತ್ತಲ್ವಾ, ಈ ಜಾಗನ ಕ್ರೀಸ್ ಅಂತ ಕರೀತಾರೆ. ಈ ಜಾಗಕ್ಕೆ ನಾನು ನನ್ನ ಸ್ಕಿನ್ ಟೋನ್ಗಿಂತ ಒಂದು ಸ್ವಲ್ಪ ಡಾರ್ಕ್ ಆಗಿರೋದು ಆ ಕಲರ್ ತಗೊಂಡು ನಾನು ಅಲ್ಲಿ ಕ್ರೀಸ್ಗೆ ಹಚ್ಕೋತೀನಿ. ಇಲ್ಲಿ ಯಾವುದು ನನ್ನ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಡಾರ್ಕ್ ಆಗಿರೋ ಕಲರ್ ಅಂದರೆ ಇದು ಇಲ್ಲಿದೆಯಲ್ಲ, ಇದು ಈ ಕಲರನ್ನು ತಗೊಂಡು ನಾನು ಫಸ್ಟ್ ಇದು ಬ್ಲೆಂಡಿಂಗ್ದ್ರಲ್ಲೇ ತಗೋಬಿಡ್ತೀನಿ. ನೆಕ್ಸ್ಟ್ ಅದೇ ಕಲರ್ ತಗೊಂಡು ರೈಟ್ ಐದನ್ನು ಮಾಡ್ಕೋಣ. ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ತುಂಬ ಜಾಸ್ತಿ ಏನೇನೋ ಮಾಡೋಕೆ ಹೋಗಲ್ಲ, ಒಂದು ಶಿಮರ್ ಶೇಡ್ ತಗೊಂಡು ಇಲ್ಲಿ ಮಧ್ಯದಲ್ಲಿ ನಾನು ಹಾಕೋತೀನಿ ಅಷ್ಟೇ. ಇದಕ್ಕೆ ನಾನು ನನ್ನ ಫಿಂಗರ್ ಟಿಪ್ ಅನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನನ್ನದ್ರಲ್ಲಿ ಥಿಂಕ್ ಐ ವಿಲ್ ಗೋ ವಿತ್ ಗೋಲ್ಡ್. ಸೊ ಆ ಗೋಲ್ಡ್ ಶಿಮರ್ ಶೇಡ್ ಅನ್ನ ತಗೊಂಡು ಇಲ್ಲಿ ಮಧ್ಯಕ್ಕೆ ನನ್ನ ಫೇವ್ರೆಟ್ ಐಲೈನರ್ ಹಚ್ಕೊಡ್ತೀನಿ. ಐಲೈನರ್ ಅಲ್ಲಿ ನನ್ಗೆ ಎರಡು ಫೇವ್ರೆಟ್ ಇದೆ. ಇದು ಮೆಬಿಲಿಂದು ಈ ತರ ಪಾಟ್ ಅಲ್ಲಿ ಬರುತ್ತೆ, ಇದನ್ನಾದ್ರೂ ಹಚ್ಕೋಬಹುದು. ಇದಕ್ಕೊಂದು ಬ್ರಷ್ ಇರುತ್ತೆ, ಇಲ್ಲಾಂದ್ರೆ ನಿಮ್ಗೆ ಈಸಿ ಆಗ್ಬೇಕು ಅಂದ್ರೆ ಎಲ್ಫ್ ಕಾಸ್ಮೆಟಿಕ್ದು ಯಾವತ್ತು ಈ ಆಂಗಲ್ ಅಲ್ಲಿ ಇಟ್ಕೊಂಡು ಒಂದು ವಿಂಗ್ ಐಲೈನರ್ ತರ ಹಾಕೋತೀನಿ. ಐಲೈನರ್ ಕೂಡ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಐಲ್ಯಾಶಸ್. ಸೊ ಐಲ್ಯಾಶಸ್ಗೆ ನೀವು ಐಲ್ಯಾಶ್ ಕರ್ಲರ್ ಅನ್ನ ಯೂಸ್ ಮಾಡಿಕೊಂಡು ಕರ್ಲ್ ಮಾಡ್ಕೊಬಹುದು. 120 ಸೆಕೆಂಡ್ ಈ ರೀತಿಯಾಗಿ ಇಟ್ಕೊಂಡ್ರೆ ಇವಾಗ ನಾನು ಮೆಬಿಲಿಂದು ಫಾಲ್ಸ್ ಐಲ್ಯಾಶ್ ಮಸ್ಕಾರನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಕಾಜಲ್ ಅನ್ನ ಹಚ್ಕೊಬಹುದು. ಕೆಲವರಂತೂ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಯಾರು ಕಾಜಲ್ ಹಚ್ಕೊಳ್ಳಲ್ಲ, ಬಟ್ ನಾವು ಫೆಸ್ಟಿವಲ್ ಸೀಸನ್ ಅಲ್ವಾ, ನಾನು ಇಲ್ಲಿ ಲ್ಯಾಕ್ಮೆದು ಬ್ಲ್ಯಾಕ್ ಕಾಜಲ್ ಅನ್ನ ಹಚ್ಕೊಳ್ತೀನಿ. ನಂಗೆ ಲ್ಯಾಕ್ಮೆ ಕಾಜಲ್ ಇಷ್ಟ, ಮತ್ತೆ ಮೆಬಿಲಿಂದು ಕಲಾಸೆಲ್ ಕಾಜಲ್ ಅಂತ ಯೆಲ್ಲೋ ಕಲರ್ ಬರುತ್ತಲ್ಲ ಅದು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈಲೈಟರ್. ನಾನು ಹೈಲೈಟರ್ ಇಲ್ಲಿ ನಾನು ಎರಡು ಬ್ರ್ಯಾಂಡ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲೇ ಆಸ್ಟ್ರೇಲಿಯಾದಲ್ಲೇ ಈ ಥರ ಈ ಬ್ರ್ಯಾಂಡ್ ಹೆಸರು ಕಿಸ್ ಅಂತ ಒಂದು ಹೈಲೈಟರ್ ಬರುತ್ತೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ, ಒಂಥರ ಕ್ಯಾರಮೆಲ್ ಕಲರು ಅಲ್ಲ, ಈ ಕಡೆ ಗೋಲ್ಡು ಅಲ್ಲ, ಸಿಲ್ವರು ಅಲ್ಲ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ ಈ ಹೈಲೈಟರ್, ಇದು ನಾನು ಹಚ್ಕೊಬೋದು. ಇಲ್ಲಾಂದ್ರೆ ಇಂಡಿಯಾದಲ್ಲಿ ಇದೇ ಥರ ಸೇಮ್ ಕಲರ್ ಒಂದು ಸಿಗುತ್ತೆ, ಶುಗರ್ ಕಾಸ್ಮೆಟಿಕ್ದು ಈ ಹೈಲೈಟರ್ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ, ಕಡಿಮೆ ದುಡ್ಡು ಹೌದು, ತುಂಬಾ ಚೆನ್ನಾಗಿದೆ. ನಾನು ಮುಂಚೆನೆ ತೋರಿಸಿದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ನಾನಿವತ್ತು
ಶುಗರ್ ಕಾಸ್ಮೆಟಿಕ್ದು ಐಲೈಟರ್ ತೊಗೊಂಡು ಸ್ವಲ್ಪ ಇಷ್ಟೇ ಇಷ್ಟು ಐಲೈಟರ್ ತೊಗೊಂಡು ಇಲ್ಲಿ ಚೀಕ್ಸ್ ಹತ್ರ ಹಚ್ಕೋತೀನಿ. ಇಲ್ಲಿ ನೋಸ್ ಟಿಪ್ಪಿಗೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಬೇಕಿದ್ರೆ ನಿಮ್ದು ಇದು ಲಿಪ್ದು ಕ್ಯೂಪಿಡ್ ಬೋ ಅಂತಾರಲ್ಲ, ಇಲ್ಲಿ ಬೇಕಿದ್ರೂ ಹಚ್ಕೋಬೋದು. ಆಮೇಲೆ ಸ್ವಲ್ಪ ಸ್ವಲ್ಪ ತೊಗೊಂಡು ಇಲ್ಲಿ ಐದು ಕಾರ್ನರ್ ಇರುತ್ತಲ್ವಾ, ಇಲ್ಲೊಂದು ಸ್ವಲ್ಪ ಹಚ್ಕೊಳ್ಳಿ. ತುಂಬ ಚೆನ್ನಾಗಿರೋ ಲುಕ್ಸ್ ಕೊಡುತ್ತೆ. ಲಿಪ್ ಲೈನರ್ ಬಂದು ವೆಟ್ ಆ್ಯಂಡ್ ವೈಲ್ಡ್ ಬ್ರ್ಯಾಂಡು, ಸಖತ್ತಾಗಿದೆ ವೆಟ್ ಆ್ಯಂಡ್ ವೈಲ್ಡ್ ಲಿಪ್ ಲೈನರ್. ಲಿಪ್ಸ್ಟಿಕ್ಸ್ ಅಲ್ಲ, ಲಿಪ್ ಲೈನರ್ಸ್ ತುಂಬ ಚೆನ್ನಾಗಿದೆ. ನಾನಿವತ್ತು ಚೆಸ್ಟ್ನೆಟ್ ನ ತಗೊಂಡು ಫಸ್ಟು ನಾನು ಲಿಪ್ಪನ್ನ ಲೈನ್ ಮಾಡ್ಕೋತೀನಿ. ನಾನು ಸ್ವಲ್ಪ ನಮ್ಮ ನ್ಯಾಚುರಲ್ ಲೈನ್ಗಿಂತ ಸ್ವಲ್ಪ ಮೇಲ್ಗಡೆ ಓವರ್ ಲೈನ್ ಮಾಡ್ಕೋತೀನಿ. ಫೇವ್ರೆಟ್ ಲಿಪ್ಸ್ ರೆಡ್ ಕಲರ್ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿ ಕೊಡುತ್ತೆ. ನನ್ನ ಹತ್ರ ತುಂಬ ನ್ಯೂಡ್ಸು ಇದೆ, ಬಟ್ ನನಗೆ ಫೇವ್ರೆಟ್ ಆಗಿರುವಂತಹ ಮ್ಯಾಕ್ ಕಾಸ್ಮೆಟಿಕ್ದು ರೂಬಿ ಹೂ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದೀನಿ. ಅದು ಈ ಥರ ಇರುವಂತಹ ಒಂದು ಬ್ಲೂ ಅಂಡರ್ ಟೋನ್ ಇರುವಂತಹ ರೆಡ್ ಕಲರ್ ಲಿಪ್ಸ್ಟಿಕ್. ಫ್ರೆಂಡ್ಸ್, ಇವಾಗ ಫೈನಲಿ ಮೇಕಪ್ ಎಲ್ಲ ಮುಗೀತು, ಈಗ ನಮ್ಮ ಕೂದಲನ್ನ ತೆಗೆಯುವಂತಹ ಸಮಯ ಬಂತು. ನಾನು ತೋರಿಸಿದಂತಹ ಈ ಮೇಕಪ್ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.